ಕೇವಲ ಪರಿಚಯ ಆಗ್ಬೇಕಷ್ಟೆ ನಿಮ್ಮ ಸುತ್ತ ಇರೋದ್ರ ಬಗ್ಗೆ ಹೆಚ್ಚು ಗಮನ ಹರಿಸ್ತಿದ್ದೀರಿ ಸಾಕಷ್ಟು ಗಮನ ಇದ್ರ ಮೇಲಿಟ್ಟಿಲ್ಲ ಆದರೆ ಜೀವನದ ಗುಣಮಟ್ಟ ಮೂಲತಃ ನಿರ್ಣಯ ಆಗೋದು ನೀವಿದನ್ನು ಹೇಗೆ ನಿಭಾಯಿಸ್ತೀರಿ ಅನ್ನೋದ್ರಿಂದ ಹೌದು ಅಲ್ವೋ ಈ ಕ್ಷಣದಲ್ಲಿ ಯಾವ ಥರ ಬಟ್ಟೆನ ಹಾಕೋತೀರಿ ಯಾವ ಕಾರನ್ನು ಹೊಂದಿದ್ದೀರಿ ಎಂಥ ಮನೆಯಲ್ಲಿ ಇದ್ದೀರಿ ಇವೆಲ್ಲ ನಿಮ್ಮ ಜೀವನದ ಗುಣಮಟ್ಟ ತೀರ್ಮಾನ ಮಾಡೋಲ್ಲ ಈ ಕ್ಷಣದಲ್ಲಿ ನಿಮ್ಮೊಳಗೆ ಎಷ್ಟು ಆನಂದ ಅನುಭವಿಸ್ತಿದ್ದೀರಿ ಅನ್ನೋದೇ ಜೀವನದ ಗುಣಮಟ್ಟನ ನಿರ್ಧರಿಸುತ್ತೆ ಹೌದು ತಾನೆ ಅದರ ಬಗ್ಗೆ ಏನನ್ನೂ ಮಾಡಿಲ್ಲ ಒಂದು ಪರಿಣಾಮದ ಥರ ಆಗುತ್ತೆ ಅಂತ ನೀವು ಭಾವಿಸ್ತೀರಿ ನಿಮ್ಮ ಸಂತೋಷಕ್ಕಾಗಿ ಅಸಾಧ್ಯವಾದ ಗುರಿಗಳನ್ನು ಇಟ್ಕೋತೀರಾ ನನಗೆ ಸಂತೋಷ ಬೇಕು ಅಂದರೆ ನನ್ನ ಹೆಂಡತಿ ಹೀಗಿರಬೇಕು ನನ್ನ ಗಂಡ ಹಾಗಿರಬೇಕು ನನ್ನ ಮಕ್ಕಳು ಹೀಗಿರಬೇಕು ಪ್ರಪಂಚ ಮತ್ತೊಂದು ರೀತಿಯಲ್ಲಿ ಇರಬೇಕು ಆದರೆ ಇವೆಲ್ಲ ಅಸಾಧ್ಯವಾದ ಷರತ್ತುಗಳು ನಿಮ್ಮ ಸಂತೋಷ ಶಾಂತಿಗಾಗಿ ನೀವು ಮಾಡಿಕೊಂಡಿರೋದು ಈಗ ಶಾಂತಿಗಾಗಿ ಒಪ್ಪಂದ ಮಾಡ್ಕೊಂಡಿರೋದ್ರಿಂದ ಶಾಂತಿಗಾಗಿ ನೀವು ಯಾಕೆ ಒಪ್ಪಂದ ಮಾಡ್ಕೊಂಡಿದ್ದೀರಿ ಅಂತ ಹೇಳ್ತಿದ್ದೀನಿ ಅಂದರೆ ಯಾಕಂದರೆ ಬಹಳಷ್ಟು ಜನ ಪರಮಾನಂದದ ಆಸೆಯನ್ನೇ ಬಿಟ್ಟಿದ್ದಾರೆ ನಾನು ಶಾಂತವಾಗಿದ್ದರೆ ಸಾಕು ಆಧ್ಯಾತ್ಮಿಕ ನಾಯಕರು ಅಂತ ಹೇಳ್ಕೊಳ್ಳೋವರು ಶಾಂತಿ ನಿಮ್ಮ ಜೀವನದ ಅತ್ಯುನ್ನತ ಧ್ಯೇಯ ಅಂತ ಹೇಳ್ತಿದ್ದಾರೆ ಶಾಂತಿ ನಿಮ್ಮ ಜೀವನದ ಅತ್ಯುನ್ನತ ಧ್ಯೇಯ ಅಲ್ಲ ನೀವು ಇವತ್ತು ಮಧ್ಯಾಹ್ನದ ಊಟನ ಆನಂದಿಸಬೇಕಂದ್ರೆ ನೀವು ಶಾಂತವಾಗಿರಬೇಕು ಹೌದು ಅಲ್ವ ನಿಮಗೆ ಶಾಂತಿನೇ ಇಲ್ಲ ಅಂದರೆ ನಿಮ್ಮ ಜೀವನದಲ್ಲಿ ಯೋಗ್ಯವಾಗಿ ಮಾಡೋದು ಅಂತ ಏನೂ ಇರೋದಿಲ್ಲ ಶಾಂತವಾಗಿ ಇರೋದು ಅಂದರೆ ಇಷ್ಟು ನಿಮ್ಮ ಮನಸ್ಸನ್ನು ಗೊಂದಲಮಯವಾಗಿಸ್ತಾ ಇಲ್ಲ ಶಾಂತವಾಗಿ ಇರೋದು ಅಂದರೆ ನಿಮ್ಮ ವ್ಯವಸ್ಥೆ ನಿರಾಳವಾಗಿದೆ ನಿಮ್ಮ ಮನಸ್ಸನ್ನು ಭಾವನೆಗಳನ್ನು ದೇಹನ ಪ್ರಾಣಶಕ್ತಿನ ಹೇಗೆ ನಿರ್ವಹಿಸಬೇಕು ಅಂತ ನಿಮಗೆ ಗೊತ್ತು ನೀವು ಶಾಂತವಾಗಿದ್ದೀರಿ ಇದೇನು ದೊಡ್ಡ ರಾಕೆಟ್ ಜ್ಞಾನ ಅಲ್ಲ ಇದು ಅತ್ಯಂತ ಮೂಲಭೂತವಾದದ್ದು ನಿಮ್ಮ ಮನೆಯಲ್ಲಿ ನಾಯಿ ಇದೆ ಅದಕ್ಕೆ ಆಹಾರ ಕೊಡಿ ಅದು ಶಾಂತವಾಗಿ ಕೂತ್ಕೊಳ್ಳುತ್ತೆ ಪರಮಾನಂದದಲ್ಲಿಲ್ದೇ ಇರಬಹುದು ಆದರೆ ಶಾಂತವಾಗಿ ಕೆಲವು ಸಾರಿ ಪರಮಾನಂದದಲ್ಲೂ ಇರುತ್ತವೆ ಹೌದು ನಿಮ್ಮ ನಾಯಿಗೆ ಶಾಂತವಾಗಿ ಕೂತ್ಕೊಳ್ಳೋಕ್ಕೆ ಸಾಧ್ಯವಿದ್ರೆ ಓ ಅದೇನು ನಮ್ಮ ಬಿಸ್ನೆಸ್ ನಡೆಸಬೇಕಾಗಿಲ್ವಲ್ಲ ಅದೆಲ್ಲ ಮುಖ್ಯ ಅದಕ್ಕೂ ಅದರದ್ದೇ ಸಮಸ್ಯೆಗಳಿವೆ ಬಾಹ್ಯದಲ್ಲಿ ನಡೀತಿರೋ ಕೆಲಸಕ್ಕೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ ಇದು ಆಂತರಿಕ ವ್ಯವಸ್ಥೆ ಜೊತೆ ಸಂಬಂಧ ಹೊಂದಿದೆ ಮೂಲಭೂತವಾಗಿ ಇದರ ಅರ್ಥ ಏನಂದರೆ ನಿಮ್ಮ ದೇಹ ಮನಸ್ಸು ಕೆಮಿಸ್ಟ್ರಿ ಭಾವನೆ ಪ್ರಾಣಶಕ್ತಿ ಇದ್ಯಾವುದೂ ನಿಮ್ಮಿಂದ ಸೂಚನೆಗಳನ್ನು ತಗೊಳ್ತಾ ಇಲ್ಲ ತಮ್ಮ ಮನಸ್ಸಿಗೆ ಬಂದಾಗ ವರ್ತಿಸ್ತೀವಿ ಒಂದು ಸಾರಿ ನಿಮ್ಮ ವ್ಯವಸ್ಥೆ ನಿಮ್ಮ ನಿಯಂತ್ರಣದಲ್ಲಿ ಇಲ್ಲದಿದ್ರೆ ಶಾಂತಿಯಿಂದ ಇರೋದು ಅಸಾಧ್ಯ ಈಗ ನೀವು ಕಾರಲ್ಲಿ ಹೋಗ್ತಾ ಇದ್ದೀರಾ ನೀವು ಈ ಕಾರನ್ನು ಈ ದಿಕ್ಕಿನಲ್ಲಿ ತಿರುಗಿಸಬೇಕು ಅಂದ್ಕೊಳ್ತೀರಿ ಸ್ಟೀರಿಂಗ್ ತಿರುಗಿಸ್ತೀರಿ ಆದರೆ ಕಾರ್ ಹಾಗೆ ಹೋಗುತ್ತೆ ನೀವು ಈ ಕಾರನ್ನು ಶಾಂತವಾಗಿ ಓಡಿಸಬಲ್ರಾ ಸಾಧ್ಯನಾ ಇಲ್ಲ ಆತಂಕ ಸ್ವಾಭಾವಿಕ ಹೌದು ತಾನೆ ನಿಮ್ಮ ವ್ಯವಸ್ಥೆಗೂ ಇದೇ ಆಗಿರೋದು ಅದು ನಿಯಂತ್ರಣ ತಪ್ಪಿದೆ ಇದರ ಸ್ಟೀರಿಂಗ್ ವೀಲ್ ಎಲ್ಲಿದೆ ಅಂತ ಹುಡುಕಕ್ಕೆ ನೀವೇನೂ ಮಾಡೇ ಇಲ್ಲ ಇದು ಕಾರಿನಷ್ಟು ಸರಳವಾಗಿಲ್ಲ ಇದೊಂದು ಸೂಪರ್ ಸೂಪರ್ ಕಂಪ್ಯೂಟರ್ ಸಮಸ್ಯೆ ಏನಂದ್ರೆ ಹೆಚ್ಚಿನ ಜನ ಕೀಬೋರ್ಡನ್ನು ಹುಡುಕೋ ತೊಂದರೆನೇ ತಗೊಂಡಿಲ್ಲ ಅವರ ಪ್ರಕಾರ ಹೀಗೆಲ್ಲ ಮಾಡಿದರೆ ಅದು ಹೇಗೋ ಕೆಲಸ ಮಾಡುತ್ತೆ ನಿಮಗೆ ಇಷ್ಟು ಸಂಕೀರ್ಣ ಯಂತ್ರನ ಕೊಟ್ಟಾಗ ನೀವದನ್ನು ಸರಿಯಾಗಿ ನಿರ್ವಹಣೆ ಮಾಡದಿದ್ರೆ ನಿಮಗದು ಬಹಳ ಸಮಸ್ಯೆಗಳನ್ನು ಉಂಟು ಮಾಡುತ್ತೆ ಆಕಸ್ಮಿಕವಾಗಿ ಕೆಲಸ ಆಗ್ತಿದೆ ನೀವು ಇದನ್ನು ತಿಳ್ಕೋಬೇಕು ಇದು ಈ ರೀತಿಯಲ್ಲಿ ಮಾಡಲ್ಪಟ್ಟಿದೆ ನಿಮ್ಮ ಕೈಗಳನ್ನು ಈ ಥರ ಹಿಡಿದ್ರೆ ಒಂದು ರೀತಿಯಲ್ಲಿ ಉಸಿರಾಡುತ್ತೆ ಅದನ್ನು ತಿರುಗಿಸಿದ್ರೆ ನೀವು ಉಸಿರಾಡೋ ರೀತಿಯೇ ಬದಲಾಗುತ್ತೆ ಸಮಯ ಇದ್ದಾಗ ನೀವು ಇದನ್ನು ಪ್ರಯತ್ನ ಮಾಡಿ ನೋಡಬಹುದು ಈ ಥರ ಈ ತರಹ ನಾನು ಹೇಳೋದೇನಂದರೆ ನೀವು ಏನೇ ಮಾಡಿದರೂ ಈ ವ್ಯವಸ್ಥೆಯಲ್ಲಿ ಮೂಲಭೂತ ಬದಲಾವಣೆಗಳಾಗುತ್ತಿವೆ ಯಾಕಂದರೆ ಇದೊಂದು ಸಂಕೀರ್ಣ ಯಂತ್ರ ಟಚ್ ಸ್ಕ್ರೀನ್ಗಿಂತ ಹೆಚ್ಚು ನೀವು ಅಪೇಕ್ಷೆ ಪಟ್ಟರೆ ಸಾಕು ಅದು ನಡೆಯುತ್ತೆ ನಿಮ್ಮ ಹತ್ರ ಇಷ್ಟು ಸೂಕ್ಷ್ಮ ಸಂಕೀರ್ಣವಾದ ಯಂತ್ರ ಇದ್ದಾಗ ನೀವು ಅದನ್ನು ತರಹ ನಡೆಸಿದ್ರೆ ವಾಗಿರೋದು ಕಷ್ಟ ಅನ್ಸುತ್ತೆ ಶಾಂತಿ ನಿಮ್ಮ ಜೀವನದ ಅತ್ಯುನ್ನತ ಗುರಿಯಲ್ಲ ಅದೊಂದು ಜೀವನದ ಮೂಲಭೂತ ಅವಶ್ಯಕತೆ ಶಾಂತಿನ ನಿಮ್ಮ ಜೀವನದ ಅತ್ಯುನ್ನತ ಗುರಿಯಾಗಿ ಮಾಡ್ಕೋಬೇಡಿ ಹಾಗಾದ್ರೆ ನೀವು ಚಿರಶಾಂತಿಯಲ್ಲಿ ಇರ್ತೀರಿ ಅಷ್ಟೇ ನೀವು ನೋಡಬೇಕಿರೋದು ಶಾಂತವಾಗಿರೋದು ನಿಮ್ಮ ಜೀವನದ ಮೊದಲ ಆದ್ಯತೆ ಹೌದು ತಾನೇ ಜೀವನದಲ್ಲಿ ಏನಾದರೂ ಅರ್ಥಪೂರ್ಣವಾದದ್ದನ್ನ ಮಾಡಬೇಕು ಅಂದರೆ ಜೀವನದ ಯಾವುದೇ ಸನ್ನಿವೇಶನಾಗಲಿ ಪ್ರಜ್ಞಾಪೂರ್ಣವಾಗಿ ನಿರ್ವಹಿಸಬೇಕು ಅಂದರೆ ಶಾಂತವಾಗಿ ಸಂತೋಷವಾಗಿರೋದು ಮೂಲಭೂತ ವಿಷಯ ಇಷ್ಟು ಮೂಲಭೂತವಾದ ವಿಷಯ ಸ್ವರ್ಗನ ತಲುಪುತ್ತಿದೆ ಈಗ ಜನರು ತಾವು ಬೇರೆಲ್ಲೋ ಶಾಂತಿಯಿಂದ ಇರ್ತೇವೆ ಇಲ್ಲಲ್ಲ ಅಂತ ಯೋಚಿಸ್ತಿದ್ದಾರೆ ಯಾಕಂದ್ರೆ ನೀವು ಈ ಯಂತ್ರಕ್ಕೆ ಗಮನ ಕೊಟ್ಟಿಲ್ಲ ಮನುಷ್ಯನ ಆಂತರಿಕ ವ್ಯವಸ್ಥೆ ಕೆಲಸ ಮಾಡೋ ರೀತಿಗೆ ಗಮನ ಕೊಟ್ಟಿಲ್ಲ ನಿಮ್ಮ ಆಂತರ್ಯದಲ್ಲಿ ನಡೆಯೋದಕ್ಕೆಲ್ಲ ಆಧಾರ ಯಾವುದು ಇದಕ್ಕೆ ಸ್ವಲ್ಪ ಮಟ್ಟಿನ ಗಮನ ಕೊಡಬೇಕಾಗುತ್ತೆ ಅದಕ್ಕೆ ನಮ್ಮ ಮೊದಲ ಕಾರ್ಯಕ್ರಮಕ್ಕೆ ಇನ್ನರ್ ಇಂಜಿನಿಯರಿಂಗ್ ಅಂತೀವಿ ನಾವು ಇಡೀ ಪ್ರಪಂಚನ ನಮಗೆ ಬೇಕಾದ ಹಾಗೆ ಇಂಜಿನಿಯರಿಂಗ್ ಮಾಡಿದೀವಿ ಬಹಳಷ್ಟು ಆರಾಮ ಅನುಕೂಲತೆಗಳು ಬಂದಿವೆ ಯೋಗ ಯೋಗಕ್ಷೇಮ ಬಂದಿಲ್ಲ ಹೌದಾ ಯಾಕಂದ್ರೆ ಯೋಗಕ್ಷೇಮ ಬರೋದು ಇದನ್ನ ನಿಮಗೆ ಬೇಕಾದ ರೀತಿಯಲ್ಲಿ ಇಟ್ಕೊಂಡಾಗ ಆಗ ಮಾತ್ರ ಯೋಗಕ್ಷೇಮ ಬರೋದು